ನಟ ಅಂಬರೀಷ್ ಅವರು ಮನೆ ಕಟ್ಟಿದ್ದು ಹಾಗೆ ಮದ್ವೆ ಆದ ಕತೆ ಕೇಳಿದ್ರೆ ಖಂಡಿತ ನೀವು ಬೆರಗಾಗ್ತೀರಾ ಸೈಟ್ ತಗೊಳ್ಳೋದು ಮನೆ ಕಟ್ಸೋದು ಎಷ್ಟ್ ಕಷ್ಟ ಅಂತ ಅಂಬಿಗೆ ಗೊತ್ತಾಗಿದ್ದೆ ಆಗ ವಿಜಯದಶಮಿ ದಿನ ಶಾಸ್ತ್ರ ಏನೂ ಕೇಳಿದೆ ಅಂಬಿ ಗುದ್ಲಿ ಪೂಜೆ ಮಾಡಿಸಿದ್ರು ದಸರಾ ಶುರುವಾಯ್ತು ಮನೇನು ಆರಂಭ ಆಯ್ತು ಆಗ ಅಶೋಕ್ ಭಂಡಾರಿಯನ್ನ ಕರೆದು ಏನಪ್ಪ ಎಷ್ಟ್ ಹಣ ಇದೆ ಅಂತ ಕೇಳಿದ್ದಾರೆ ಅದಕ್ಕೆ ಆತ ಎಪ್ಪತ್ ಸಾವಿರ ಕ್ಯಾಶು ಐವತ್ ಸಾವಿರ ಬ್ಯಾಂಕ್ನಲ್ಲಿದೆ ಎಂದಿದ್ದಾರೆ ಕೂಡ್ಲೆ ಅಂಬಿ ಯಾರ್ಯಾರಿಂದ ಎಷ್ಟ್ ಹಣ ಬರ್ಬೇಕು ಎಲ್ಲ ಕಲೆಕ್ಟ್ ಮಾಡು ಅದು ಬಿಟ್ಟು ಮನೆಗೆ ಸಿಮೆಂಟ್ ಇಲ್ಲ ಕಬ್ಬಿಣಕ್ಕೆ ದುಡ್ಡು ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ ಯಾರಾದ್ರೂ ಬಂದು ಹಿಂಗೆ ದುಡ್ಡು ಕೇಳಿದ್ರೆ ಹೊಡೆದ್ರು ಹೊಡಿಯೋನೆ ನಾನು ಆ ರೀತಿ ಆಗದಂತೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು ಎಲ್ಲೆಲ್ಲಿ ನಮ್ ಹಣ ಇದೆ ಅದೆಲ್ಲ ವಾಪಸ್ ಬರ್ಬೇಕು ನಾನ್ ಮನೆ ಕಟ್ಲೇಬೇಕು ಅಂತ ಅಶೋಕ್ ಗೆ ಅಂಬಿ ಹೇಳಿದ್ರು ಆಯ್ತು ನೀವ್ ಹೇಳಿದ ಹಾಗೆ ಮನೆ ಕಟ್ತೀನಿ ಆದ್ರೆ ನಂದೊಂದು ಕಂಡೀಷನ್ ಇದೆ ಅಂತ ಹೇಳ್ತಾರೆ ಮನೆ ಮುಗಿಯೋವರೆಗೂ ನಾನ್ ಹೇಳಿದ ಹಾಗೆ ನೀವ್ ಕೇಳ್ಬೇಕು ಅಂತ ಅಶೋಕ್ ಶರತನ ಹಾಕ್ತಾರೆ ಅದಕ್ಕೆ ಅಂಬಿ ಹ್ಞೂ ಅಂತ ಹೇಳಿ ಅದೇನು ಅಂತ ಕೇಳ್ತಾರೆ ನೀವ್ ಮನೆ ಕಟ್ಟೋವರ್ಗು ಇಡೀ ತಿಂಗಳಲ್ಲಿ ಯಾರಿಗೂ ಐದ್ ರೂಪಾಯಿ ಕೂಡ ಕೊಡಬಾರ್ದು ಐನೂರು ರೂಪಾಯಿ ಅಂತೆ ಒಂದ್ ಸಾವಿರ ರೂಪಾಯಿ ದಾನ ಮಾಡಿ ಸಾಕು ನಾನ್ ಮನೆ ಕಟ್ತೀನಿ ಅಂದ್ರು ಅಂಬರೀಶ್ ಒಂದೇ ತಿಂಗಳಲ್ಲಿ ಎರಡ್ ಮೂರ್ ಲಕ್ಷ ಡೊನೇಷನ್ ಕೊಟ್ಬಿಡ್ತಿದ್ರು ಅದನ್ನ ನೋಡಿನೇ ಅಶೋಕ್ ಆ ಕಂಡೀಷನ್ ಹಾಕಿದ್ರು ಪ್ರಾಮಿಸ್ ಕೂಡ ಮಾಡಿಸ್ಕೊಂಡ್ರು ಆದ್ರೂ ಅಂಬರೀಷ್ ಗೆ ಮನಸ್ಸು ತಡಿತಿರ್ಲಿಲ್ಲ ಐದ್ ಸಾವಿರ ಹತ್ ಸಾವಿರ ಗೆ ಗೊತ್ತಾಗ್ದ ಹಾಗೆ ತೀರಾ ಹತ್ರದವರು ಪ್ರಾಬ್ಲಮ್ ಅಂತ ಬಂದಾಗ ದಾನ ಮಾಡ್ಬಿಡ್ತಿದ್ರು ಎಷ್ಟೋ ಸಲ ಇದು ಗೊತ್ತಾಗಿ ಅಶೋಕ್ ಬೈತಿದ್ರು ಆಗ ಅಂಬಿ ಮೋಟ ಅಮೌಂಟ್ ಬಿಡೋ ಅಂತ ಹೇಳ್ತಿದ್ರು ಇದೆಲ್ಲಾ ನೋಡಿ ಸಾಕಾಗಿ ಅಶೋಕ್ ಒಂದ್ ರೂಪಾಯಿಯ ನೂರು ನೋಟ್ ಗಳನ್ನ ತಗೊಂಡು ಸರದ ಹಾಗೆ ಪೋನ್ಸಿ ಹೋಟೆಲ್ ರೂಮ್ ನಲ್ಲಿ ನೇತಾಕಿದ್ರಂತೆ ಯಾರಾದ್ರೂ ಬಂದ್ ಕೇಳಿದ್ರೆ ನೋಡ್ರಪ್ಪ ನಮ್ ಹತ್ರ ಇರೋದು ಇಷ್ಟು ತಗೋ ಕಿತ್ಕೊಂಡ್ ಹೋಗು ಎಷ್ಟ್ ಬೇಕೋ ಅಷ್ಟು ಅಂತ ಅಂತಿದ್ರಂತೆ ಅಂತೂ ಅಶೋಕ್ ಕಂಡೀಷನ್ ಗೆ ಒಪ್ಪಿ ಹೇಗೋ ಏನೋ ಧೈರ್ಯ ಮಾಡಿದ್ದಕ್ಕೆ ಅಂಬರೀಶ್ಗೂ ಒಂದು ಮನೆ ಆಯ್ತು ಮನೆ ಕಟ್ಟದ್ಮೇಲೆ ಅಂಬಿಗೂ ಜವಾಬ್ದಾರಿನೂ ಬಂತು ಮನುಷ್ಯರಾದ್ರಂತೆ ಅಂಬಿ ತೊಂಬತ್ತೊಂದರಲ್ಲಿ ಮನೆ ಗೃಹ ಪ್ರವೇಶ ಮಾಡಿದ ಅಂಬಿ ಆಗ್ಲೇ ಸುಮಲತಾರ ಮದ್ವೆನೂ ಆಗಿದ್ದು ಡಿಸೆಂಬರ್ ಎಂಟನೇ ತಾರೀಕು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಸುಮಾ ತಮ್ಮ ಲಗೇಜ್ ತಗೊಂಡು ಮನೆಗ್ ಬಂದ್ಬಿಟ್ಟಿದ್ರಂತೆ ಸಂಜೆ ಆರು ಹದಿನೈದಕ್ಕೆ ದೇವ್ರ ಮುಂದೆ ತಾಳಿ ಕಟ್ಟಿದ್ರು ಅಂಬಿ ಅಷ್ಟೇ ಅವ್ರ ಮದ್ವೆ ಸುಮಾಗೆ ಹೇಗೆ ಪ್ರಾಮಿಸ್ ಮಾಡಿದ್ರು ಹಾಗೆ ಮದ್ವೆ ಆದ್ರು ಆಮೇಲೆ ತೊಂಬತ್ತೆರಡರಲ್ಲಿ ಮಗ ಅಭಿಷೇಕ್ ಹುಟ್ಟದ್ದು ತಮ್ಮ ತಂದೆ ಅಂಬಿಯ ಏಳಿಗೆಯನ್ನ ಅನ್ನೋ ಹೊರಗಿದ್ರು ಅಮ್ಮ ಎಲ್ಲವನ್ನ ನೋಡಿದ್ರು ಅನ್ನೋ ತೃಪ್ತಿ ಅಂಬಿಗಿದೆ ಅಂಬಿಯ ಎಲ್ಲಾ ಕಾರುಗಳು ಮನೆ ಮಡದಿ ಮಗ ಎಲ್ಲವನ್ನ ನೋಡಿ ಅಮ್ಮ ಖುಷಿ ಪಟ್ಟಿದ್ದಾರೆ ಸಾವಿರದ ಒಂಬೈನೂರ ಅರವತ್ತ್ ರೇಸ್ ಗೆ ರೇಸ್ಗೆ ಹೋಗ್ತದ್ರಂತೆ ರೇಸ್ಗೆ ಹೋದ್ರು ಅಂಬಿ ಗ್ಯಾಂಬ್ಲರ್ ಅಲ್ಲ ರೇಸ್ಗೆ ಹಣ ಕಟ್ಟಿ ಆಡಲ್ಲ ಕುದುರೆನ ಬಿಡ್ತಾರೆ ಇಷ್ಟು ವರ್ಷ ಹೋಗಿ ಅಂಬಿ ರೇಸ್ ಆಡಿದ್ರೆ ಅಷ್ಟೇ ಅಂಬಿಗೆ ಅವರ ಲಿಮಿಟ್ಸ್ ಗೊತ್ತತ್ತು ಅಂಬಿ ಬಿಟ್ಟ ಕುದುರೆ ಗೆಲ್ಬೇಕು ಅದನ್ ಮಾತ್ರ ಅವ್ರು ನೋಡ್ತದ್ರು ಹೀಗೆ ಅಂಬಿನ ನೆನಪಿಸ್ಕೊಳ್ಳೋಕೆ ಸಾಕಷ್ಟು ಘಟನೆಗಳಿದೆ ಎಷ್ಟು ನೆನಪಿಸ್ಕೊಂಡ್ರು ಸಾಲ್ದು ಆದ್ರೆ ಇವತ್ತು ನಾವು ಅಂಬಿ ಬಗ್ಗೆ ಎಷ್ಟೇ ಮಾತಾಡಿದ್ರು ಕೇಳಿಸ್ಕೊಳ್ಳೋಕೆ ಅವರೇ ಇಲ್ಲ ನಮ್ಮ ಮಧ್ಯ ಅಂಬಿ ಇಲ್ಲ ಎಲ್ರನ್ನ ಬಿಟ್ಟು ಅಗಲಿದ್ದಾರೆ ದೇವರು ಅವರ ಆತ್ಮಕ್ಕೆ ಶಾಂತಿಯನ್ನ ಕೊಡ್ಲಿ